ಗೊತ್ತು ಎಮ್ಮೆ. ಕೂಡ್ಲೆ ತಾವು ಡೆಫರ್ ಮಾಡಿಸಿ, ಒಂದ್ ತಿಂಗಳು ಎರಡು ತಿಂಗಳು ಮಾಡಿಸಿ, ನನಗೆ ನಿಮ್ಗೆ ಜಾಸ್ತಿ ಮಾಡಿಸಿರ್ತೀರಾ. ಯು ಹ್ಯಾವ್ ಟು ಗಿವ್ ಯುವರ್ ವಾಯ್ಸ್ ಟು ದಿ ಸೆಂಟ್ರಲ್ ಗವರ್ಮೆಂಟ್. ನಾಳೆನೋ ನಾಡಿದ್ದು ಏನೋ ಕಮಿಟಿ ಬೇರೆ ಕೂತ್ಕೊಳ್ತಾ ಇದಾರಂತೆ, ಐದಾರು ಜನ ಸೆಂಟ್ರಲ್ ಗವರ್ಮೆಂಟ್ ಮಿನಿಸ್ಟರ್ಸ್ ಏನೋ ಕೂತ್ಕೊಳ್ತಾ ಇದಾರಂತೆ. ನನಗೆ ಯಾರೋ ತಿಳಿಸಿದ್ರು, ಕೂತ್ಕೊಂಡು ಅವರು ಮಾಡಲಿ, ಗೌರ್ಮೆಂಟ್ ಮಾಡಲಿ, ಅವರು ದುಡ್ಡು ಕೊಡಲಿ. ನೀವು ನನಗೆ ದುಡ್ಡು ಬೇಡ ಸೆಂಟ್ರಲ್ ಗೌರ್ಮೆಂಟ್ ನಾನಿದ್ದೇನೋ ನೀವು ಆಸ್ತಿ, ಅದೇ ತಪ್ಪೇನಿಲ್ಲ, ಅದನ್ನ ನಿಮ್ಗೇನು ಅವಮಾನ ಏನಿಲ್ಲ. ಎರಡು ಸೇರಿ ನೀವು ಬದ್ಧತೆ ಹೇಳಿದಿರಿ, ನಾವಿಬ್ರು ಸೇರಿ ಸರ್ಕಾರ ಇರೋದ್ರಿಂದ ನಮ್ ಮುಂದೆ ಕೊಳ್ಳೇದಾಗ್ತದೆ ಅಂತ ಡೇ ಯೂಟ್ಯೂಬ್ ದಿ ಆಫೀಸ್ ಹೇಳ್ತೀರಿ ನೀವು. ಸೊ ನೀವು ಹಣನ ತೆಗೆದುಕೊಂಡು ಒಂದು ದೊಡ್ಡ ಪ್ಯಾಕೇಜ್ ಅನ್ನೇ ಮಾಡಿ, ಅವ್ರಿಗೆ ಫೈನಾನ್ಷಿಯಲ್ ಹೆಲ್ಪ್ ಮಾಡಿ, ಆರೋಗ್ಯಕ್ಕೆ ಮಾಡಿ. ನಾವು ನೀವು ಹೇಳಿದ್ಕೆಲ್ಲ ನಾವು ಹೊರಟಿದ್ದೇವೆ. ನಾವೆಲ್ಲ ಏನು ಪ್ರೈಮ್ ಮಿನಿಸ್ಟರ್ ಏನು ಹೇಳ್ತೀವಿ, ನೀವು ಹೇಳ್ತೀರಿ ಜಾಗ್ಟೆ ಓದಿರಿ ಅಂತ ಅಂದ್ರೆ ಅಲ್ಲೆಲ್ಲ ಮನೆಯಿಂದ ಈಚೆ ಬರಬೇಡಿ ಅಂತ ಅಂದ್ರು. ಅದ್ಯಾವ್ದು ಅಲಹಾಬಾದ್ ಎಲ್ಲ ಎಲ್ಲ ನೋಡ್ತಾ ಇದ್ದೀನಿ ನಾನು, ಒಂದು ದೊಡ್ಡ ಇದೆ, ಒಂದು ರ್ಯಾಲಿನೇ ಮಾಡಿಬಿಟ್ಟಿದ್ದಾರೆ. ನಾವು ಹಂಗೆ ಮಾಡಕ್ ಹೋಗಲ್ಲ, ನಾವು ನಿಮ್ಗೆ ಸಹಕಾರ ಕೊಡ್ತೀವಿ. ವಿ ಇಲ್ಲೂ ಅಷ್ಟೇ, ಈ ರಾಜ್ಯದಲ್ಲೂ ಅಷ್ಟೇ, ಹೊರಗಡೆ ನಿಮ್ಗೇನು ಇಂತ ಒಂದು ನಿಮಿಷ ಇರೋಣ. ವಿಶ್ವನಾಥ್ ಪೊಲಿಟಿಕಲ್ ಸೆಕ್ರೆಟರಿ ಗೊತ್ತು, ನಮ್ಗೆ ಸಿ ಎಂ ಇರೋದೇ ಭಾಗ್ಯ ಹೌಸ್ ಅಲ್ಲಿ ಇಂತ ಸಂದರ್ಭದಲ್ಲಿ. ಇಲ್ಲ, ಅವ್ರು ಪೂರ್ಣ ಇರ್ತಾರೆ, ಅವ್ರು ಪೂರ್ಣ ಹೌಸ್ ಇರ್ತಾರೆ. ಬಟ್ ನಾವು ಇದ್ದಾಗ, ನಾವು ಬಂದಾಗ ಏನ್ ಮಾಡ್ತೀರಿ? ನಾನು ಇಲ್ಲಿ ಕುಂಡ್ರಿಸ್ಬಿಟ್ಟಿದ್ದೀನಿ ಎಲ್ಲ ಸೇರಿ, ನೋಡದೆ ಭಾಗ್ಯ ಆಗಿದೆ. ಸೊ ಹಿಂಗಿದೆ ಫೈನಾನ್ಷಿಯಲ್ ಸಿಹಿ. ಒಂದು ಹೆಲ್ತ್ ರೆಸಾರ್ಟ್ ಅಲ್ಲಿ ಬಹಳ ಒಳ್ಳೆ ಸಲಹೆ ಎಚ್ ಕೆ ಪಾಟೀಲ್ ಸಾಹೇಬ್ರು ಕೊಟ್ರು. ಆಮೇಲೆ ಕೆಲವರು ಅನುಭವದಲ್ಲಿ, ಪಾಪ ಐ ಥಿಂಕ್ ಐ ಆಮ್ ವೆರಿ ಹ್ಯಾಪಿ ದಟ್ ಅಜಯ್ ಸಿಂಗ್ ಅವರು ಕೊಟ್ಟಿದ್ದಂಥ ಸಲಹೆ ಬಹಳ ಅವರ ಅನುಭವದಲ್ಲಿ ಅವರು ಕೊಟ್ಟಿದ್ದಾರೆ. ಮಿಕ್ಕಿದೆಲ್ಲ ಅವ್ರದೇ ಆದಂಥ ಅನುಭವ. ಗುಲ್ಬರ್ಗಾ ಮತ್ತೊಂದೆಲ್ಲ ತಕ್ಷಣ ಗುಲ್ಬರ್ಗಾ ವಿಚಾರ ಕೂಡ ಅವ್ರು ಪ್ರಸ್ತಾವ ಮಾಡಿದ್ದಾರೆ. ಒಳ್ಳೊಳ್ಳೆ ಇದೆ ನಮ್ಮ ಸ್ಟೇಟಲ್ಲಿ, ದೇರ್ ಇಸ್ ಲಾಟ್ ಆಫ್ ಸ್ಕೋಪ್ ಆ್ಯಂಡ್ ವಿ ಹ್ಯಾವ್ ದಿ ಹೈಯೆಸ್ಟ್ ನಂಬರ್ ಆಫ್ ಮೆಡಿಕಲ್ ಕಾಲೇಜಸ್. ಅಧ್ಯಕ್ಷೆ, ಹೈಯೆಸ್ಟ್ ನಂಬರ್ ಆಫ್ ಮೆಡಿಕಲ್ ಕಾಲೇಜಸ್ ಕಂಟ್ರಿ ಇರೋದು ಈ ರಾಜ್ಯದಲ್ಲಿ. ಇದನ್ನು ಗಮನ ಇಟ್ಕೊಳ್ಳಿ, ನಮ್ಮಲ್ಲಿರೋಂಥ ಮೆಡಿಕಲ್ ಫೋರ್ಸ್ ಇದೆಯಲ್ಲ, ಪ್ಯಾರಾಮೆಡಿಕಲ್ ಫೋರ್ಸ್ ಇದೆಯಲ್ಲ, ಇಡೀ ನಾನು ಉಪಯೋಗಿಸ್ಬೇಕು ಇಡೀ ದೇಶದಲ್ಲಿ. ಅದನ್ನು ನಾವು ಉಪಯೋಗಿಸ್ಕೊಂಡು ಆಮೇಲೆ ಇನ್ಸ್ಟಿಟ್ಯೂಷನ್ಸ್ ಕಟ್ಟಿರೋದು ನಾವು ಯಾರನ್ನು. ಇಟ್ ಇಸ್ ಎ ಚಾರಿಟಿ, ಇಟ್ ಇಸ್ ಎ ಚಾರಿಟಿ. ನಾವು ಚಾರಿಟಿ ಮಾಡಬೇಕು ಅಂತೇಳಿ ಸರ್ವಿಸ್ ಓರಿಯಂಟೆಡ್ ಮಾಡಿದ್ದಾರೆ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.